ಪಾಸ್ ಆಗೋದು ಬಹಳ ಕಠಿಣವಾಗಿದೆ. ಅವ್ರು ಯಾರು 20 ಮಾರ್ಚ್ ಬರ್ದಿದ್ದಾನೆ ಅವ್ರಿಗೆ ಸೆವೆಂತ್ ರ್ಯಾಂಕ್ ಬಂದಿದೆ ಅದು ನಂಬಕ್ಕೆ ಆಗ್ತಾ ಇಲ್ಲ. ಸೊ ದೇರ್ ಆರ್ ಪೀಪಲ್ ಈಗ ರಿಎಕ್ಸಾಮಿನೇಷನ್ ಮಾಡಿದ್ರೆ ಯಾರು ಆ ಎಕ್ಸಾಮ್ ಪಾಸ್ ಆಗಿದ್ದಾರೆ 99.9% ಈ ಎಕ್ಸಾಮು ಪಾಸ್ ಆಗೋದು ಸಾಧ್ಯತೆ ಇದ್ದೇ ಇರುತ್ತೆ. ಸರ್ ಇಲ್ಲ ಆಡಿಯೋದಲ್ಲಿ ಈ ಅಲೋಕೇಶನ್ ಆಫ್ ಸೆಂಟರ್ ಸಂಬಂಧ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಟ್ಟರೆ ನಾವು ಅಲೋಕೇಶನ್ ಮಾಡಬಹುದು ಅಂತ ಹೇಳಿದ್ರು. ಹೌದು, ಈ ಅಲೋಟ್ಮೆಂಟ್ ಆಫ್ ಸೆಂಟರ್ಸ್ ಕ್ರೈಟೀರಿಯಾ ಏನು? ಈಗ ಡಿಪೆಂಡ್ಸ್ ಆನ್ ದ ಇದು ಸರ್, ಅದೇನೋ ಸ್ವಲ್ಪ ವಿಸ್ತರಣೆ ಜಾಸ್ತಿ ಇರಬೇಕು, CCTV ಇರಬೇಕು, ಬೆಂಚಸ್ ಇರಬೇಕು, ಟಾಯ್ಲೆಟ್ಸ್ ಇರಬೇಕು. ನನಗೆ ಈ ಸೆಂಟರ್ ಬೇಕು ಅಂತಂದ್ರೆ ಆ್ಯಕ್ಚುಲಿ ಇಟ್ ಈಸ್ ರ್ಯಾಂಡಮ್ ಬೇಸ್ಡ್ ಆನ್ ದ ನಿಮ್ದೇನೋ ನೀವು ಯಾವ ಎಲ್ಲಿ ಇರ್ತೀರಾ ಅಂತ. ಈಗ ಎಕ್ಸಾಂಪಲ್ ನೀವೆಲ್ಲೋ ಧಾರವಾಡದ ಹಳ್ಳಿನಲ್ಲಿದ್ದರೆ ನಿಮಗೆ ಧಾರವಾಡ ಸೆಂಟರೋ ಹುಬ್ಳಿ ಸೆಂಟರೋ ಅಥವಾ ಎಲ್ಲಿ ಹತ್ರ ಆಗುತ್ತೆ, ಬಟ್ ಬೇರೆ ಕಡೆ ಎಲ್ಲಿ ನಿಮ್ಮ ಕಂಫರ್ಟ್ ಝೋನ್ ಒಳಗಡೆ ಅವ್ರು ಕೊಡ್ತಾರೆ. ಇಲ್ಲೇ ಕೊಡಬೇಕು ಅದೇ ಕೊಡಬೇಕು ಅಂತ ಏನಿಲ್ಲ, ರ್ಯಾಂಡಮ್ ಆಗೂ ಮಾಡ್ಬೋದು. ಇದು ಇದ್ರೂ ಎಲ್ಲ ಅನುಕೂಲಿಸ್ತಿದ್ದಾರೆ, ಮಾಡ್ಕೊಡ್ತಾರೆ, ದುಡ್ಡು ಕೊಡ್ತಾರ್ರಿ, ದುಡ್ಡು ಕೊಡ್ತಾರ್ರಿ. ಪಕ್ಕ ಯಾಕಂತೆ ಇಟ್ಟಕ್ಕಾಗಲ್ಲ, ಪಕ್ಕ ಯಾಕಂತೆ ಅಂದರೆ ಅವರಿಗೆ ದೊಡ್ಡದು ಒಂದು ಆಸಿ PSI ಆಗಬೇಕು ಅಷ್ಟೇ PSI ಆಗಬೇಕು ಅಷ್ಟೇ ರೀ ನಮ್ಮದು. ಸೊ ಅದಕ್ಕೆ ಅವರಿಗೆ ನಾನು ನಮಗೆ ಅಪ್ಲಿಕೇಶನ್ ನಂಬರ್ ಕಳಿಸ್ತೀನಿ ಅಂತ ಹೇಳ್ತೀನಿ. ಅವ್ರು ದುಡ್ಡು ಇದೆ, ಎಲ್ಲರೂ ಇದೆ, ಅವರಿಗೆ ಆಗಬೇಕಾಗಿರೋದು PSI ಅಷ್ಟೇ ಅಂತ ಅವ್ರು ಕಳಿಸ್ತಾರೆ. ಸೊ ನೀವು ಅಪ್ಲಿಕೇಶನ್ ನಂಬರ್ ಬೇಗ ಕಳಿಸಿ, ಯಾಕಂದರೆ ಯಾಕೆ ಇಷ್ಟು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅವರು ಎಕ್ಸಾಮ್ ಸೆಂಟರ್ ಫಿಕ್ಸ್ ಮಾಡಬೇಕು, ನಾವು ಎಕ್ಸಾಮ್ ಸೆಂಟರ್ ಫಿಕ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಆ ಎಕ್ಸಾಮ್ ಸೆಂಟರ್ ಹಾಕಿಸ್ಕೊಂಡು ಬರ್ಲಕತ್ತೀವಿ ನಾಳೆ. ಸೊ ಅದಕ್ಕೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಟ್ಟರೆ ಆ ಅಪ್ಲಿಕೇಶನ್ ನಂಬರು ಈ ಎಕ್ಸಾಮ್ ಸೆಂಟರಿಗೆ ನಾವು ಫಿಕ್ಸ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಸೊ